ನಮಸ್ಕಾರ ನಿರಂಕುಶ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು ನಿತ್ಯಾನಂದನ ಕತೆ ಭಾಗ ಎರಡಕ್ಕೆ ತಮಗೆಲ್ಲ ಸ್ವಾಗತ ಭಾಗ ಒಂದನ್ನು ತಾವು ನೋಡಿಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಭಾಗ ಒಂದರ ಲಿಂಕ್ ಇದೆ ಆ ಲಿಂಕ್ ಅನ್ನು ಬಳಸಿಕೊಂಡು ಭಾಗ ಒಂದನ್ನು ನೀವು ನೋಡಬಹುದು ಈಗ ಭಾಗ ಎರಡರಲ್ಲಿ ನಾವು ಏನು ನೋಡ್ತೀವಪ್ಪ ಅಂದರೆ ಈತ ಆಸ್ಪತ್ರೆಗಳನ್ನೇ ಗುರಿಯಾಗಿಸಿಕೊಂಡು ಅಲ್ಲಿರುವಂತಹ ರೋಗಿಗಳ ಬಳಿ ಇವನೇ ಸ್ವತಃ ಹೋಗಿ ನೀವು ಇಷ್ಟು ಗುಣಮುಖರಾಗ್ತೀರಿ ಅಷ್ಟು ಗುಣಮುಖರಾಗ್ತೀರಿ ಇಷ್ಟು ದಿನಗಳಲ್ಲಿ ನೀವು ಆಸ್ಪತ್ರೆಯಿಂದ ಮನೆಗೆ ಹೋಗ್ತೀರಿ ಅಂತೆಲ್ಲ ಭವಿಷ್ಯ ಹೇಳಿ ಅವರಲ್ಲಿ ಭರವಸೆ ಮೂಡಿಸುವಂತಹ ಮಾತುಗಳನ್ನ ಆಡಿ ಅದು ಕಾಕತಾಳೀಯವಾಗಿ ಸಾಕಷ್ಟು ಜನರಲ್ಲಿ ಒಂದು ರೀತಿಯಾದಂತಹ ನಿಜ ಆದಾಗ ಅವರು ಗುಣ ಆದಾಗ ಅವರೆಲ್ಲರೂ ಕೂಡ ಅವನ ಏನು ಅನುಯಾಯಿಗಳು ಅಥವಾ ಭಕ್ತರು ಶಿಷ್ಯಂದರಾಗ್ತಾ ಹೋಗ್ತಾರೆ ಈ ರೀತಿಯಾದಂತಹ ಒಂದು ವಿಚಾರ ನಡೆದ್ರೆ ಸಾಕು ಹತ್ತಾರು ಹಳ್ಳಿಗಳಲ್ಲಿ ಹತ್ತಾರು ಊರುಗಳಲ್ಲಿ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಬಣ್ಣ ಬಣ್ಣದ ಎಕ್ಸ್ಟ್ರಾಗಳನ್ನ ಸೇರಿಸಿ ಜನ ಮಾತಾಡಿಕೊಳ್ಳುವಂತಹದ್ದು ಸಮಾಜದಲ್ಲಿ ಸಾಮಾನ್ಯ ಅದೇ ರೀತಿ ಒಂದೆರಡು ಪ್ರಕರಣಗಳು ನಡೆದರೂ ಕೂಡ ಈತನ ಹೆಸರು ದೊಡ್ಡ ಮಟ್ಟದಲ್ಲಿ ಎಲ್ಲೆಡೆ ಹರಿದಾಡೋದಕ್ಕೆ ಆರಂಭ ಆಗುತ್ತೆ ಅದನ್ನೇ ಬಂಡವಾಳ ಮಾಡಿಕೊಂಡು ಒಂದಷ್ಟು ಹಣ ಸಂಪಾದನೆಗೆ ಮುಂದಾಗ್ತಾನೆ ದೊಡ್ಡ ಮಟ್ಟದಲ್ಲಿ ಹಣವೂ ಸಂಪಾದನೆ ಆಗುತ್ತೆ ಆದರೂ ಕೂಡ ಆತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕಿಗೆ ಬರಬೇಕು ಆ ಮೂಲಕ ತಾನು ದೊಡ್ಡ ಗುರು ಆಗಬೇಕು ತನಗೆ ದೊಡ್ಡ ಶಿಷ್ಯ ವೃಂದ ಬೇಕು ಅಂದ್ರೆ ಆತನಿಗೆ ಬೆಂಗಳೂರಿನ ಕಡೆ ಬರುವುದೇ ಸೂಕ್ತ ಅನ್ಸುತ್ತೆ ಬೆಂಗಳೂರಿನ ಕಡೆ ಮುಖ ಮಾಡ್ತಾನೆ ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಬಿಡದಲಿಯಲ್ಲಿ ಧ್ಯಾನ ಪೀಠಂ ಅನ್ನುವಂತಹ ಆಶ್ರಮವನ್ನು ಆರಂಭಿಸ್ತಾನೆ ಅಲ್ಲಿ ವಿವಿಧ ರೀತಿಯಾದಂತಹ ಆಚರಣೆಗಳು ಅಥವಾ ಹಬ್ಬಗಳನ್ನು ಮಾಡುತ್ತಾ ಅದರಲ್ಲೂ ವಿಶೇಷವಾಗಿ ಈಶ್ವರನ ಅವತಾರ ಅಥವಾ ಈಶ್ವರನ ಪುನರ್ಜನ್ಮ ಅಂತ ಹೇಳಿಕೊಂಡಿರುವಂತಹ ಈತ ನಿರಂತರವಾಗಿ ಶಿವರಾತ್ರಿಯಂದು ಅಥವಾ ವಿಶೇಷ ದಿನಗಳಂದು ತಾನು ಈಶ್ವರನ ವೇಷ ಹಾಕೊಂಡು ಈಶ್ವರನ ಪ್ರತಿರೂಪದ ರೀತಿಯಲ್ಲಿ ಭಕ್ತರೆಲ್ಲರೂ ಬಂದು ನನ್ನಲ್ಲಿ ಆಶೀರ್ವಾದ ಪಡೆಯಿರಿ ನನ್ನಲ್ಲಿ ಆಶೀರ್ವಾದ ಪಡೆದವರಿಗೆ ಮುಕ್ತಿ ಉಂಟು ಅನ್ನುವುದನ್ನು ನಂಬಿಸಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅನುಯಾಯಿಗಳನ್ನ ದೇಶ ವಿದೇಶಗಳಲ್ಲಿ ಸೃಷ್ಟಿ ಮಾಡ್ಕೊಳ್ತಾನೆ ಅವನ ಆಶ್ರಮ ನಿರಂತರವಾಗಿ ಭಕ್ತರಿಂದ ಶಿಷ್ಯಂದರಿಂದ ತುಂಬಿ ಹೋಗಿರುವಂತೆ ನೋಡ್ಕೊಳ್ತಾನೆ ಅದರಲ್ಲೂ ವಿಶೇಷವಾಗಿ ಮಹಿಳಾ ಶಿಷ್ಯಂದರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಅವನಿಗಿರುತ್ತೆ ಅದನ್ನ ಹೇಗೆ ಸಾಧಿಸ್ತಾನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಅವನು ಈ ಒಂದು ಸಣ್ಣ ಸಮಯದಲ್ಲೇ ಇಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡ್ತಾನೆ ಅಂದ್ರೆ ಆತ ಕೈಗೊಂಡಂತಹ ಪ್ರತಿಯೊಂದು ಪ್ಲಾನಿಂಗ್ ಕೂಡ ತುಂಬಾ ಸೂಕ್ಷ್ಮವಾಗಿ ತುಂಬಾ ಗಟ್ಟಿಯಾಗಿ ನಿರ್ವಹಿಸಿಕೊಂಡು ಹೋಗ್ತಿದ್ದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರು ಓಡಾಡಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಗೆ ಭಕ್ತರು ಉಂಟಾಗಬೇಕು ಅಂದ್ರೆ ಯಾರಾದರೂ ಫಾರಿನರ್ಸ್ ಅವನ ಬಗ್ಗೆ ಮಾತಾಡಬೇಕು ತಮ್ಮ ಶಿಷ್ಯಂದರಾಗಬೇಕು ಅನ್ನುವಂತಹ ಪ್ರಯತ್ನವನ್ನ ಅಥವಾ ಅನ್ನುವಂತಹ ಐಡಿಯಾವನ್ನ ಹೊಳೀತದೆ ಅವನಿಗೆ ಆ ಕಾರಣಕ್ಕಾಗಿ ಇಬ್ಬರನ್ನ ಹೇಗೋ ಮನವೊಲಿಸಿ ಅಥವಾ ತನ್ನ ಪವಾಡಗಳ ಮೂಲಕ ನಂಬಿಸಿ ಅವನು ಅವನ ಶಿಷ್ಯರನ್ನಾಗಿ ಪರಿವರ್ತನೆ ಮಾಡಿಕೊಳ್ತಾನೆ ಅದು ಸಾರಾ ಲ್ಯಾಂಡ್ರಿ ಮತ್ತು ಇನ್ನೊಬ್ಬ ಜಾರ್ಡನ್ ಅನ್ನುವಂತಹ ವ್ಯಕ್ತಿಗಳು ಸಾರಾ ಲ್ಯಾಂಡ್ರಿಯನ್ನ ಮುಂದೆ ಆತ ತನ್ನ ಸೋಷಿಯಲ್ ಮೀಡಿಯಾದ ಹೆಡ್ ಆಗಿ ನೇಮಕ ಮಾಡುತ್ತಾನೆ ಆಕೆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಮೂಲಕ ನಿತ್ಯಾನಂದನ ಬಗ್ಗೆ ದಿನ ಬೆಳಗಾದರೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತಾ ಅವನ ಪವಾಡಿಗಳಿಗೆ ಇನ್ನೊಂದಷ್ಟು ರೆಕ್ಕೆಪೊಕ್ಕಗಳನ್ನು ಕಟ್ಟಿ ಜನರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಗಳಲ್ಲಿ ಅವನ ಹೆಸರು ಓಡಾಡುವಂತೆ ನೋಡಿಕೊಳ್ತಾಳೆ ಅದೇ ರೀತಿ ಜಾರ್ಡನ್ ಕೂಡ ಇಡೀ ಪ್ರಪಂಚವನ್ನು ಸುತ್ತಾಡಿ ಒಂದೊಂದು ದೇಶಕ್ಕೂ ಹೋಗಿ ಈತನ ಬಗ್ಗೆ ಈತನ ಪವಾಡಗಳ ಬಗ್ಗೆ ನಿತ್ಯಾನಂದ ಸ್ವಾಮಿ ಅನ್ನುವಂತಹ ಹೆಸರನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುತ್ತಾನೆ ಇದನ್ನೇ ಬಂಡವಾಳ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಷ್ಯಂದರು ಮತ್ತು ಅವನಿಗೆ ಭಕ್ತರು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಕಡೆ ಬಿಡದಿಯ ಕಡೆ ಅಂತಾರಾಷ್ಟ್ರೀಯ ಭಕ್ತರು ಅಥವಾ ವಿದೇಶಿ ಭಕ್ತರು ಬರೋಕೆ ಆರಂಭಿಸುತ್ತಾರೆ ಇವನು ತನ್ನ ಪ್ರವಚನಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಜನರನ್ನು ಸೆಳೆಯುವಂತಹ ಶಕ್ತಿ ಹೊಂದಿದ್ದ ಮಹಾನ್ ವಾಕ್ ವಾಕ್ಚಾತುರ್ಯದಲ್ಲಿ ಅನುಮಾನವೇ ಬೇಡ ಅವನ ಮಾತುಗಳು ಎಲ್ಲರನ್ನೂ ಕೂಡ ಮೆಸ್ಮರೈಸ್ ಮಾಡುತ್ತಿದ್ವು ಇಂಗ್ಲಿಷ್ ಸ್ಪಷ್ಟವಾಗಿ ಮಾತಾಡ್ತಿದ್ದ ಅನ್ನೋ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಭಕ್ತರು ಕೂಡ ಅವನಿಗೆ ಬಹು ಬೇಗನೆ ಮರುಳಾಗಿ ಅವನ ಶಿಷ್ಯ ಅಥವಾ ಭಕ್ತರಾಗಿ ಪರಿವರ್ತನೆ ಆಗ್ತಿದ್ರು ತನಗೆ ಮುನ್ನೂರ ಅರವತ್ತು ಡಿಗ್ರಿಯು ನೋಡುವಂತಹ ಶಕ್ತಿ ಇದೆ ತನ್ನ ಸುತ್ತ ಏನ್ ನಡೀತಾ ಇದೆ ಅನ್ನೋದನ್ನ ತಾನು ನೋಡಬಲ್ಲೆ ಅಂತ ಒಂದು ವಾದವನ್ನು ಮಂಡಿಸ್ತಾ ಎಲ್ಲರನ್ನೂ ಕೂಡ ಅವಿಚಾರವಾಗಿ ನಂಬಿಸಿದ್ದ ಜೊತೆಗೆ ತಾನು ಈ ಶಿವನ ಅವತಾರ ಆಗಿರುವುದರಿಂದ ತನಗೆ ಮೂರನೇ ಕಣ್ಣಿದ್ದು ಅದನ್ನ ತೆರೆದರೆ ಗೋಡೆಯ ಹೊರಗೆ ಅಂದ್ರೆ ಗೋಡೆಯನ್ನು ಸೀಳಿಕೊಂಡು ತನ್ನ ದೃಷ್ಟಿ ಹೋಗುತ್ತೆ ಗೋಡೆ ಆ ಕಡೆ ಏನ್ ನಡೀತಿದೆ ಅಥವಾ ಯಾರಿದ್ದಾರೆ ಅನ್ನೋದನ್ನ ತಾನು ನೋಡಬಲ್ಲೆ ಅನ್ನುವಂತಹದನ್ನ ಜನರಲ್ಲಿ ನಂಬಿಸ್ತಾನೆ ಅವನ ಅಂಧ ಭಕ್ತರು ಅದನ್ನ ನಂಬುತ್ತಾರೆ ಭಕ್ತಿಯಲ್ಲಿ ಯಾರೂ ಕೂಡ ಯಾವುದೇ ಪ್ರಶ್ನೆಯನ್ನು ಮಾಡೋದಿಲ್ಲ ಯಾವುದೇ ಲಾಜಿಕ್ ಅಥವಾ ತರ್ಕಕ್ಕೆ ಅಲ್ಲಿ ಜಾಗ ಇರೋದಿಲ್ಲ ಅದನ್ನೇ ತನ್ನ ಬಂಡವಾಳ ಮಾಡಿಕೊಂಡು ತನ್ನ ಮಾತಿಗೆ ಕುಣಿಯುವಂತಹ ಬೊಬ್ಬಿರಿದು ಅಬ್ಬರಿಸುವಂತಹ ಏನು ಶಿಷ್ಯಂದರ ವೃಂದ ಇತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ಬಳಸಿಕೊಳ್ತಾನೆ ನಿಧಾನವಾಗಿ ಇವನ ಹೆಸರು ಅಂತಾರಾಷ್ಟೀಯ ಮಟ್ಟದಲ್ಲಿ ಹರಿದಾಡುವ ಹೊತ್ತಿಗೇನೆ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಮಾಡುತ್ತಾನೆ ಆ ವಿಶೇಷ ಕಾರ್ಯಕ್ರಮಗಳ ಮೂಲಕ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಳ್ತಾನೆ ತನ್ನ ಪೀಠಂ ಆಶ್ರಮವನ್ನು ಕೂಡ ದಾಖಲಿಸ್ತಾನೆ ಅದೇನು ಅಂದರೆ ಲಾಂಗ್ ಎಸ್ಟ್ ರೋಪ್ ಯೋಗ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗ್ತಾನೆ ಜೊತೆಗೆ ಇನ್ನೊಂದು ಮಲ್ಲಕಂಬ ಯೋಗ ಅನ್ನುವಂತಹ ಒಂದು ಪ್ರಯೋಗವನ್ನು ಮಾಡುವ ಮೂಲಕ ತಾನು ಇನ್ನೊಂದು ಬಾರಿ ಗಿನೀಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ದಾಖಲಾಗ್ತಾನೆ ಈ ರೀತಿ ಎರಡೆರಡು ಬಾರಿ ಗಿನೀಸ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ದಾಖಲಿಸುವ ಮೂಲಕ ಅವನ ಹೆಸರು ಮತ್ತು ಆತನ ಏನು ಧ್ಯಾನ ಪೀಠ ಆಶ್ರಮ ಇತ್ತು ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ ಅವುದೇ ಒಬ್ಬ ಗಾಡ್ ಮ್ಯಾನ್ ಅಥವಾ ಈ ರೀತಿಯಾದಂತಹ ಸ್ವಾಮೀಜಿ ಅಥವಾ ಗುರು ಅನ್ನುವಂತಹ ವ್ಯಕ್ತಿ ತುಂಬಾ ಫೇಮಸ್ ಆಗಬೇಕು ಅಂದ್ರೆ ಯಾರಾದರೂ ದೊಡ್ಡ ಸೆಲೆಬ್ರಿಟಿಗಳು ಅವನ ಆಶ್ರಮಕ್ಕೆ ಬರಬೇಕು ಆ ಮೂಲಕ ಅವರ ಮೂಲಕ ಅವನ ಗುಣಗಾನ ಆದಾಗ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ಈತನು ಕೂಡ ಅದನ್ನೇ ಮಾಡ್ತಾನೆ ತಮಿಳುನಾಡಿನ ರಂಜಿತಾ ಅನ್ನುವಂತಹ ಅಂಧಕಾಲದಲ್ಲಿ ಹೀರೋಯಿನ್ ಸ್ವಲ್ಪ ಫೇಮಸ್ ಆಗಿದ್ದಂತಹ ಹೀರೋಯಿನ್ ಅನ್ನು ಸೆಳಿತಾನೆ ಆಕೆಯ ಮೂಲಕ ತನ್ನ ಆಶ್ರಮದ ಚಟುವಟಿಕೆಗಳ ಬಗ್ಗೆ ತನ್ನ ಪವಾಡಗಳ ಬಗ್ಗೆ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳನ್ನು ಮಾಡ್ತಾನೆ ಕರ್ನಾಟಕದಲ್ಲಿಯೂ ಕೂಡ ಅವಿನಾಶ್ ಅವರ ಪತ್ನಿ ಮಾಳವಿಕಾ ಕೂಡ ಆತನ ದೊಡ್ಡ ಶಿಷ್ಯ ಅನ್ನೋದನ್ನ ನಾವ್ಯಾರೂ ಕೂಡ ಮರಿಬಾರ್ದು ಈ ರೀತಿ ಸೆಲೆಬ್ರಿಟಿಗಳು ಮತ್ತು ಏನು ಸಮಾಜದಲ್ಲಿ ತೊಡಗಿಸಿಕೊಂಡಿದ್ದವರನ್ನ ಕೂಡ ಸೆಳೆಯುವ ಮೂಲಕ ಅವರ ಮೂಲಕ ತನ್ನ ಹೆಸರನ್ನ ತನ್ನ ಆಶ್ರಮದ ಹೆಸರನ್ನ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕಿಗೆ ತರ್ತಾನೆ ಇದನ್ನೇ ಬಂಡವಾಳ ಮಾಡಿಕೊಂಡು ಅಮೆರಿಕಾದಲ್ಲಿ ತನ್ನ ಒಂದು ಆಶ್ರಮದ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡ್ತಾನೆ ಅದಕ್ಕೆ ಲೈಫ್ ಬ್ಲಿಸ್ ಫೌಂಡೇಶನ್ ಅನ್ನುವಂತಹ ಹೆಸರನ್ನು ಕೊಡ್ತಾನೆ ಅಲ್ಲಿಯೂ ಕೂಡ ಆಗಾಗ ಹೋಗಿ ಪ್ರವಚನಗಳನ್ನು ಕೊಡುವಂತಹದ್ದು ಇಲ್ಲಿಂದಲೇ ಲೈವ್ ಟೆಲಿಕಾಸ್ಟ್ ಮಾಡುವ ಮೂಲಕ ಅಲ್ಲಿರುವಂತಹ ಭಕ್ತರಿಗೆ ಪ್ರವಚನಗಳನ್ನು ಕೊಡುವಂತಹದ್ದನ್ನು ಮಾಡ್ತಾನೆ ಅಲ್ಲಿಯೂ ಕೂಡ ಒಂದಷ್ಟು ಸಂಖ್ಯೆಯಲ್ಲಿ ಭಕ್ತರು ಅವನಿಗಾಗಿ ಕಾದು ಕುಳಿತಿರುವಂತಹ ಸನ್ನಿವೇಶಗಳು ಒದಗಿ ಬರ್ತವೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಆತನು ಒಂದು ಸೆಕ್ಸ್ ಸ್ಕ್ಯಾಂಡಲ್ ಮೂಲಕ ಅವನ ಅವನತಿಯೇ ಅನ್ನುವಂತಹ ಪರಿಸ್ಥಿತಿ ಯಾವ ರೀತಿ ಬಂತು ಆದರೂ ಕೂಡ ಆ ಸನ್ನಿವೇಶದಿಂದ ಹೊರಗೆ ಬಂದು ಅದಾದ ನಂತರವೂ ಕೂಡ ಸುಮಾರು ವರ್ಷ ಯಾವ ರೀತಿ ತಾನು ಕಾನೂನಿನಿಂದ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಾಡ್ತಿದ್ದ ಅಥವಾ ಅದು ಕೂಡ ಬಹಿರಂಗವಾಗಿಯೇ ದೊಡ್ಡ ಮಟ್ಟದಲ್ಲಿ ತನ್ನ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುತ್ತಲೇ ಓಡಾಡುತ್ತಿದ್ದ ಅನ್ನುವ ವಿವರಗಳನ್ನ ಕೊಡ್ತೀನಿ ಅಲ್ಲಿಯವರಿಗೆ ನಮಸ್ಕಾರ